ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಣ್ಣಿನ ಪಾತ್ರೆ ಅಡುಗೆಗಳು ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಒಗ್ಗರಣೆ ಜೋಳದ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನೇತ್ರ ನೀತು ಅನ್ನೋರು ಕಾಮೆಂಟ್ನಲ್ಲಿ ಕೇಳಿದರು. ಜೋಳದ ಮುದ್ದೆ ಮಾಡೋ ವಿಧಾನ ಎಲ್ರಿಗೂ ಗೊತ್ತಿರುತ್ತೆ, ಆದರೆ ನಾನು ಸ್ವಲ್ಪ ವಿಭಿನ್ನವಾಗಿ ಮಾಡಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ ಮತ್ತು ಮೆಂತ್ಯೆ ಸೊಪ್ಪು ಬಳಸಿರೋದ್ರಿಂದ ಆರೋಗ್ಯಕರವೂ ಹೌದು. ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಈ ಜೋಳದ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಒಂದು ಮೊದಲಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಇದು ಒಂದು ಸ್ವಲ್ಪ ವಿಭಿನ್ನವಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಪಾತ್ರೆಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ 1/4 ಟೀಸ್ಪೂನಷ್ಟು ಜೀರಿಗೆ, 1/4 ಟೀಸ್ಪೂನಷ್ಟು ಸಾಸಿವೆ ಕೊಡ್ತಾ ಇದ್ದೀನಿ. ಜೀರಿಗೆ ಸಾಸಿವೆ ಚಟಪಟ ಸಿಡಿದ ಮೇಲೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ 3 ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿರಬೇಕು. ಆನಂತರ 1/4 ಕಟ್ನಷ್ಟು ಮೆಂತ್ಯೆ ಸೊಪ್ಪನ್ನ ತೊಳೆದ್ಬಿಟ್ಟು ಕಟ್ ಮಾಡಿಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 3 ಬಟ್ಟಲ್ನಷ್ಟು ನೀರು ಹಾಕೋತಾ ಇದ್ದೀನಿ. ನೋಡಿ, ನೀರು 3 ಬಟ್ಲ ಹಾಕಿದ್ದೀನಿ. ಆನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈ ನೀರು ಚೆನ್ನಾಗಿ ಕುದಿಲಿ. ಇಲ್ಲಿ ನಾನು 1/2 ಟೀಸ್ಪೂನಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ 1/4 ಕಪ್ನಷ್ಟು ನೀರು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀರು ಕುದೀತಾ ಇದೆ. ಇದನ್ನ ನಾನು ಮಿಕ್ಸ್ ಮಾಡಿಟ್ಕೊಂಡಿರೋ ಜೋಳದ ಹಿಟ್ಟನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಒಂದು ಕುದಿ ಕುದಿಸ್ಕೊಳ್ಬೇಕು. ಈಗ ನೋಡಿ, ಇದು ಚೆನ್ನಾಗಿ ಕುದಿತಾ ಇದ್ದಲ್ವಾ. ಈ ಗಂಜಿನ ಇದನ್ನ 1 ಬೌಲ್ನಷ್ಟು ನಾನು ತೆಗಿತಾ ಇದ್ದೀನಿ. ಆ ನಂತರ ಹಿಟ್ಟು ಹಾಕೊಳ್ತೀನಿ ಇದಕ್ಕೆ. ನೋಡಿ, 1 ಬೌಲ್ನಷ್ಟು ತೆಗೆದಿದ್ದೀನಿ. ಈಗ ಇದಕ್ಕೆ ಹಿಟ್ಟು ಹಾಕೋಣ. 1 ಬೌಲ್ನಷ್ಟು ಹಾಕಿದ್ದೀನಿ. ಇದು 1/2 ಬೌಲು, ಒಟ್ಟು 1.5 ಬೌಲ್ನಷ್ಟು ಹಿಟ್ಟು ಹಾಕಿದ್ದೀನಿ. ಈಗ ಈ ಹಿಟ್ಟನ್ನು ನಾವು ಮುದ್ದೆ ಥರ ತಿರುವದು ಬೇಡ, ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬೇಡ. 5-7 ನಿಮಿಷದವರೆಗೂ ಬಿಡಬೇಕು. ಈಗ ಇದು 10 ನಿಮಿಷ ಚೆನ್ನಾಗಿ ಹಿಟ್ಟು ಕುದ್ದಿದೆ. ಇದನ್ನ ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಉರಿನ ಇವಾಗ ಕಡಿಮೆ ಮಾಡ್ಕೊಳ್ಬೇಕು. ಈಗ ಈ ಮುದ್ದೆನ ನಾನು ಚೆನ್ನಾಗಿ ತಿರುವಿದ ಮೇಲೆ ಏನು ಮಾಡ್ತೀನಿ, ನಾನೇನು ಈಗ ಎತ್ತಿಟ್ಟಿದ್ನಲ್ಲ ಈ ಗಂಜಿ, ಜೋಳದ ಹಿಟ್ಟಿನ ಗಂಜಿನ ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಾಕ್ಬಿಟ್ಟು ಇನ್ನೊಮ್ಮೆ ಚೆನ್ನಾಗಿ ಕುದಿಸ್ಕೊಳ್ಳೋಣ. ತಿರುವಬೇಕು, ಮೊದಲು ತಿರುವಿ ಒಂದು ಸ್ವಲ್ಪ ಹಿಟ್ಟನ್ನು ಬೇಯಿಸ್ಕೊಳ್ಬೇಕು. ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ಗಂಟುಗಳಾಗಲ್ಲ. ಈಗ ಮುದ್ದೆನ ಚೆನ್ನಾಗಿ ತಿರುವಿದ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ 1-2 ನಿಮಿಷ ಸಣ್ಣ ಉರಿಯಲ್ಲಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಇವಾಗ ಮುದ್ದೆನ ಸಣ್ಣ ಉರಿಯಲ್ಲಿ 1-2 ನಿಮಿಷ ಬೇಯಿಸಿದ್ದೀನಿ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ನಿಮಗೆ ಪ್ಲೇನ್ ಮುದ್ದೆ ಬೇಕಾಗಿತ್ತು ಅಂತ ಅನಿಸಿದರೆ ನೀವು ಒಗ್ಗರಣೆ ಹಾಕ್ದೇ ಮೆಂತ್ಯೆ ಸೊಪ್ಪನ್ನು ಬಳಸ್ತಾನೆ ಪ್ಲೇನ್ ಮುದ್ದೆ ಮಾಡ್ಕೊಳ್ಬೋದು ಇದೇ ಒಂದು ಮೆಥಡ್ನಲ್ಲಿ. ಮತ್ತು ಮುದ್ದೆ ಸ್ವಲ್ಪ ಗಟ್ಟಿ ಇರಬೇಕು ಅಂತಂದರೆ ನೀರನ್ನು ಕಡಿಮೆ ಮಾಡ್ಕೊಳ್ಳಿ, ನೀರಿನ ಪ್ರಮಾಣನ. ನಮಗೆ ಒಂದು ಸ್ವಲ್ಪ ಮೆದುವಾಗಿರಬೇಕು, ಮೆತ್ತಗೆ ಇರಬೇಕು ಮುದ್ದೆ. ಸೊ ನಾನಿಲ್ಲಿ 3 ಬಟ್ಟಲ್ನಷ್ಟು ನೀರು ಹಾಕಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 2-2.5 ಉರಿ ನೀರನ್ನ ಬಳಸ್ಬೋದು. ಮುದ್ದೆ ಗಟ್ಟಿಯಾಗಿರಬೇಕು, ಉಂಡೆ ಥರ ಇರಬೇಕು ಅಂತ ಅನಿಸಿದರೆ. ಇವಾಗ ಚೆನ್ನಾಗಿ ಬಂದಿದೆ. ಈಗ ಇದನ್ನ ಕೆಳಗಿಳಿಸಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ.
ಮೇಲೆ ಒಂದು ಸ್ವಲ್ಪ ಬಿಸಿ ಬಿಸಿ ಮುದ್ದೆಗೆ ತುಪ್ಪ ಇದ್ರೆ ರುಚಿಯಾಗೋದು. ಬಿಸಿ ಬಿಸಿ ಮುದ್ದೆ ಜೊತೆ ಗಟ್ಟಿಯಾಗಿರುವಂತಹ ಒಂದು ಸಾಂಬಾರು ಇದ್ರೆ ಒಂದು ಒಳ್ಳೆ ರುಚಿ ಇರುತ್ತೆ. ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಜೋಳದ ಮುದ್ದೆ ಮಾಡೋದು ಹೇಗೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇವತ್ತು ನಾನು ಮಾಡಿರುವಂತಹ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.